ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪಾಪಗಳ ಕ್ಷಮಿಸುವಿಕೆ ರೀಪ್ರಿಂಟ್ ಪುಟ ತ್ರೀ ಸೆವೆನ್ ಟೂ ಏಟ್ ಪುಟದ ಸಂಖ್ಯೆ ನೂರ ಐವತ್ತ ಮೂರು ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುವುದು ನಿಮಗೆ ತಿಳಿಯಬೇಕು ನಮ್ಮ ಹಿಂದಿನ ಪಾಠದಲ್ಲಿ ತಿಳಿಸಿರುವ ಘಟನೆಗಳು ನಡೆದ ಸ್ವಲ್ಪ ಸಮಯದ ನಂತರ ನಮ್ಮ ಕರ್ತನು ಮುಂದೆ ಗಲಿಲಾಯದಲ್ಲಿನ ಬೇರೆ ಊರುಗಳಲ್ಲಿ ಉಪದೇಶ ಮಾಡಿ ಅನಂತರ ಕಪೇರ್ ನೋಮಿಗೆ ಹಿಂತಿರುಗಿದ್ದನು ಆಗ ಅದು ಆತನ ಊರಾಗಿತ್ತು ಏಕೆಂದರೆ ಆತನು ನಜರೇತನು ಬಿಟ್ಟು ಕಪೇರ್ ನೋಮಿಗೆ ಬಂದು ಅಲ್ಲಿ ವಾಸಿಸಿದ್ದನೆಂದು ಮತ್ತಾಯನು ತಿಳಿಸಿದ್ದಾನೆ ಆತನು ಮನೆಯಲ್ಲಿದ್ದಾನೆಂದು ಜನರು ಕೇಳಿ ಆ ಮನೆಗೆ ಜನರು ಗುಂಪಾಗಿ ಕೂಡಿ ಬಂದಿದ್ದರು ಆಗಿನ ಕಾಲದಲ್ಲಿನ ಮಧ್ಯಮ ವರ್ಗದ ಜನರ ಮನೆಗಳು ಸಾಮಾನ್ಯವಾಗಿ ಒಂದೇ ಕೊಠಡಿ ಉಳ್ಳದ್ದಾಗಿದ್ದವೆಂದು ತಿಳಿದು ಬಂದಿದ್ದು ಅವುಗಳು ಸುಮಾರು ಇಪ್ಪತ್ತು ಇಂಟು ನಲವತ್ತು ಅಡಿ ಅಳತೆಯುಳ್ಳವುಗಳಾಗಿ ಅವುಗಳ ಮೇಲ್ಛಾವಣಿಯು ಚಪ್ಪಟ್ಟೆಯಾಗಿದ್ದು ಎರಡು ಅಡಿ ಅಗಳದ ಅನನ್ ಅಂತರದಲ್ಲಿ ದಪ್ಪನಾದ ಮರದ ದಿಂಬಿಗಳನ್ನು ಇರಿಸಿ ಅವುಗಳ ಮೇಲೆ ಮರದ ಅಥವಾ ಕಲ್ಲಿನ ಹಲಿಗೆಗಳನ್ನು ಹಾಸಿದ ನಂತರ ಮೇಲೆ ಮಣ್ಣಿನಿಂದಾಗಲಿ ಅಥವಾ ಗಾರೆಯಿಂದಾಗಲಿ ಸಂಪೂರ್ಣವಾಗಿ ಹರಿವಿ ಮುಚ್ಚಲಾಗಿರುತ್ತಿತ್ತು ಮೇಲೆ ಚಾವಣಿಗೆ ಹೋಗಲು ಹೊರಗಿನಿಂದ ಮೆಟ್ಟಿಲುಗಳಿದ್ದವು ಬೇಸಿಗೆಯ ಸಮಯದಲ್ಲಿ ಅದು ಮಲಗುವ ಸ್ಥಳವಾಗಿ ಉಪಯೋಗಿಸಲ್ಪಡುತ್ತಿತ್ತು ತಾನು ಒಬ್ಬ ಮಹಾಪ್ರವಾದಿಯಾಗಿದ್ದು ಅದ್ಭುತಗಳನ್ನು ಮಾಡುವ ಶಕ್ತಿಯನ್ನು ಹೊಂದಿರುವನೆಂಬುದನ್ನು ತಾನೇ ಅರಿತಿದ್ದ ತನ್ನ ಊರಿನ ನಿವಾಸಿಗಳ ಗುಂಪಿಗೆ ಆತನು ಉಪದೇಶ ಮಾಡುತ್ತಿದ್ದನು ನಿಸ್ಸಂದೇಹವಾಗಿ ಆ ಉಪದೇಶವು ಬಹುಕಾಲದಿಂದ ವಾಗ್ದಾನ ಮಾಡಲ್ಪಟ್ಟ ದೇವರ ರಾಜ್ಯದ ವಿಷಯವಾಗಿದ್ದು ಜನರು ಆ ಸಂದೇಶವನ್ನು ಅಂಗೀಕರಿಸಿ ಆಶೀರ್ವಾದವನ್ನು ಹೊಂದಲು ಇಚ್ಛಿಸಿದ್ದೇ ಆದಲ್ಲಿ ಅದು ಅವರ ಸಮೀಪದಲ್ಲಿಯೇ ಇರುವುದು ಅದು ಬಾಗಿಲಿನಲ್ಲಿಯೇ ಇರುವುದಾಗಿ ಸಾರುವುದರ ವಿಷಯವಾಗಿತ್ತು ಈ ಮಧ್ಯದಲ್ಲಿ ನಾಲ್ಕು ಜನರು ಒಂದು ದೊಡ್ಡ ಒಂದು ದೋಲಿಯಲ್ಲಿ ಪಾರ್ಶ್ವವಾಯು ರೋಗಿಯಾಗಿ ತೀವ್ರವಾಗಿ ನಿಸ್ಸಹಾಯಕನಾಗಿದ್ದ ಒಬ್ಬ ಯುವಕನನ್ನು ಗುಣಪಡಿಸಿಕೊಳ್ಳ ಸಲುವಾಗಿ ಆ ಮನೆಗೆ ಹೊತ್ತು ತಂದರು ಕಪೆರ್ನೋಮಿನ ಹಲವಾರು ರೋಗಿಗಳು ಬಂದು ಗುಣ ಹೊಂದಿದ ದಿನದಂದು ತಾನು ಏಸುವಿನ ಬಳಿಗೆ ಬಂದು ಗುಣ ಹೊಂದಲು ತನ್ನ ನಿಸ್ಸಹಾಯಕ ಸ್ಥಿತಿಯೇ ನರಳುತ್ತಿದ್ದ ತನಗೆ ಅಡ್ಡಿಯಾಗಿದ್ದ ಸಂಭವವಿತ್ತು ಈಗ ಅವನಿಗೆ ಸಹಾಯಕರಾದ ಸ್ನೇಹಿತರು ದೊರಕಿದ್ದು ಅವರ ಮೂಲಕ ತಾನು ಆ ಗುರುವಿನ ಧ್ವನಿ ಕೇಳುವಷ್ಟು ಅಂತರಕ್ಕೆ ಬಂದಾಗ್ಯೂ ಗುಂಪಿನಲ್ಲಿದ್ದವರು ಬಿಡಲಿಲ್ಲವಾದ ಕಾರಣ ಆತನ ಅಂದರೆ ಯೇಸುವಿನ ಸಮಕ್ಷಮಕ್ಕೆ ದಾರಿ ಮಾಡಿಕೊಳ್ಳಲು ತನಗೆ ಸಾಧ್ಯವಾಗಲಿಲ್ಲ ಆದರೆ ಹೀಗೆ ತನ್ನನ್ನು ಇಲ್ಲಿಯವರೆಗೆ ಕೊಂಡು ತಂದಿದ್ದ ಆ ನಂಬಿಕೆಯು ಏಸುವಿನ ಮುಂದೆ ತನ್ನ ಸಂಗತಿಯನ್ನು ತರಲು ಯಾವುದಾದರೂ ಒಂದು ವಿಧಾನವನ್ನು ಕಂಡುಕೊಳ್ಳುವ ಬಗ್ಗೆ ಒತ್ತಿ ಹೇಳಿತ್ತು ಕಡೆಯದಾಗಿ ಆತನನ್ನು ಮನೆಯ ಚಾವಣಿಯ ಮೇಲೆ ಹೊತ್ತು ತಂದು ಮೇಲಿನ ಆ ಭಾಗದಲ್ಲಿ ಮುಚ್ಚಿ ಬದಿಸಲಾದ ಮಣ್ಣನ್ನು ಅಗೆದು ಹಲಗೆಗಳನ್ನು ತೆಗೆದು ತುರ್ತಾಗಿ ಮಾಡಿದ್ದ ಹಗ್ಗಗಳಿಂದ ಆತನನ್ನು ಏಸುವಿನ ಮುಂದೆ ಇಳಿಬಿಡಲಾಯಿತು ಏಸುವಿನ ಶಕ್ತಿಯಲ್ಲಿ ಮಾತ್ರವಲ್ಲದೆ ಈ ಒಂದು ಒರಟಾದ ರೀತಿಯಲ್ಲಿ ಮಧ್ಯಪ್ರವೇಶಿಸಿದವನ ಬಗ್ಗೆ ತಾಳ್ಮೆಯುಳ್ಳವನಾಗಿ ತನಗೆ ಬಹಳ ಅವಶ್ಯಕವಾಗಿರುವುದನ್ನು ಗ್ರಹಿಸುವುದರಲ್ಲಿಯೂ ಏಸುವಿಗಿರುವ ನಯ ವಿನಯ ಹಾಗೂ ಒಳ್ಳೆಯತನದ ಬಗ್ಗೆಯೂ ಬಲವಾದ ಆತನಿಗೆ ನಂಬಿಕೆ ಇತ್ತು ಮತ್ತು ಅಲ್ಲಿ ಹೀಗೆಯೇ ನಡೆದಿತ್ತು ಅವರ ಒರಟುತನ ಮುಂತಾದುವುಗಳ ಬಗ್ಗೆ ದೋಷಾರೋಪಣೆ ಮಾಡಿ ತಪ್ಪನ್ನು ಕಂಡುಹಿಡಿದು ಅವರನ್ನು ಬಂಧಿಸುವ ಬೆದರಿಕೆ ಹಾಕುವ ಬದಲು ನಮ್ಮ ಕರ್ತನು ಅಲ್ಲಿ ತೋರಿಬಂದ ನಂಬಿಕೆಯ ವಿಷಯದಲ್ಲಿ ಬಹು ಹರ್ಷವುಳ್ಳವನಾಗಿ ಮಧ್ಯಪ್ರವೇಶಿಸಿದ್ದನ್ನು ಪೂರ್ಣವಾಗಿ ನಿರ್ಲಕ್ಷಿಸಿ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳುವುದರ ಮೂಲಕ ತನ್ನ ಅನಿರೀಕ್ಷಿತ ಅತಿಥಿಯನ್ನು ಸ್ವಾಗತಿಸಿದನು ಬಹುಶಃ ಆ ಯುವಕನು ತನ್ನ ಪಾಪಗಳು ಮತ್ತು ಅವುಗಳ ಕ್ಷಮಾಪಣೆಯ ಬಗ್ಗೆ ಹೆಚ್ಚು ಆಲೋಚಿಸುವುದಕ್ಕಿಂತಲೂ ತಾನು ಗುಣ ಹೊಂದುವುದನ್ನು ನಿರೀಕ್ಷಿಸುತ್ತಿದ್ದನು ಆದರೆ ಸಂಗತಿ ಏನಿದ್ದರೂ ನಮ್ಮ ಕರ್ತನು ಅತಿ ಮುಖ್ಯವಾದ ವಿಷಯಕ್ಕೆ ಪ್ರಾಮುಖ್ಯತೆ ನೀಡಿದ್ದನು ಆತನ ಮೂಲತಃ ಪಾಪಗಳನ್ನು ಹೊತ್ತುಕೊಳ್ಳುವವನು ಹಾಗೂ ಬೋಧಕನೂ ಆಗಿದ್ದು ರೋಗಗಳನ್ನು ಗುಣಪಡಿಸುವ ತನ್ನ ಕಾರ್ಯವು ಆ ಸಮಯದಲ್ಲಿ ಎರಡನೆಯ ವಿಷಯವಾಗಿದ್ದು ತಾನು ನೀಡುತ್ತಿದ್ದ ಪಾಠಗಳಿಗೆ ಒತ್ತು ಕೊಡಲು ಕೇವಲ ಅದನ್ನು ಬಳಸುತ್ತಿದ್ದನು